ಎಲ್ಲರಿಗೂ ನನ್ನ ನಮಸ್ಕಾರ. ಈ ಒಂದು ಕ್ಲಾಸ್ನ ವೀಕ್ಷಣೆ ಮಾಡ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ನಾನು ಕಳೆದ ಕ್ಲಾಸಲ್ಲಿ ನಿಮಗೆ ಅಧ್ಯಾಯ 9 ಬರ್ತಕ್ಕಂತಹ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನು ತಮ್ಮೆಲ್ಲರಿಗೂ ತಿಳಿಪಡಿಸಿದ್ದೆ. ಸೊ ಈ ಒಂದು ಕ್ಲಾಸಲ್ಲಿ ಅಧ್ಯಾಯ 10 ಕೈಗಾರಿಕೆಗಳ ಬಗ್ಗೆ ತಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ನೋಡಿ, ಈ ಒಂದು ಕೈಗಾರಿಕೆಯಲ್ಲಿ ಕೈಗಾರಿಕೆಯ ಅರ್ಥ ಇರ್ಬೋದು, ಆ ಒಂದು ಕೈಗಾರಿಕೆಗಳ ಪ್ರಾಮುಖ್ಯತೆ ಇರ್ಬೋದು, ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳು, ಜೊತೆಗೆ ನಮ್ಮ ಭಾರತದ ಪ್ರಮುಖವಾದಂತಹ ಕೈಗಾರಿಕೆಗಳಿರ್ಬೋದು, ಆ ಒಂದು ಕೈಗಾರಿಕೆಗಳ ಹಂಚಿಕೆ ಇರ್ಬೋದು, ಮತ್ತು ಅವುಗಳ ಉತ್ಪಾದನೆ ಮತ್ತು ವ್ಯಾಪಾರ ನಮ್ಮ ಭಾರತದಲ್ಲಿ ಯಾವ ರೀತಿ ಇದೆ ಎನ್ನುವುದರ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಪ್ರಥಮವಾಗಿ ನಿಮಗೆ ಹೇಳೋದೇನೆಂದರೆ, ಈ ಒಂದು ಅಧ್ಯಾಯ 8, 9, 10 ವ್ಯವಸಾಯ, ಖನಿಜ ಮತ್ತು ಶಕ್ತಿ ಸಂಪನ್ಮೂಲ, ಜೊತೆಗೆ ಈ ಒಂದು ಕೈಗಾರಿಕೆಗಳು, ಈ 3 ಚಾಪ್ಟರ್ ಏನಿದ್ದಾವೆ, ಈ 3 ಚಾಪ್ಟರ್ನಲ್ಲಿ ನಿಮಗೆ ಎನ್ಯುವಲ್ ಎಕ್ಸಾಮಲ್ಲಿ 10 ಅಂಕಗಳ 2 ಪ್ರಶ್ನೆಗಳು ಬರ್ತವೆ. ಆ ಒಂದು 10 ಅಂಕಗಳ 2 ಪ್ರಶ್ನೆಯಲ್ಲಿ ನೀವು ಕೇವಲ 1 ಪ್ರಶ್ನೆಗೆ ಮಾತ್ರ ಉತ್ತರ ನೀಡಬೇಕಾಗ್ತದೆ. ನಾನು ಕ್ಲಾಸ್ ಹೇಳುವಾಗ ಯಾವ್ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ಅಂತ ತಮಗೆ ಹೇಳ್ತೀನಿ. ಸೊ ಆ ಒಂದು ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ನೀವು ಮಾರ್ಕ್ ಮಾಡಿಕೊಂಡು ಅವುಗಳನ್ನು ಜಾಸ್ತಿ ಓದಿದ್ದೆ, ಅದರಲ್ಲಿ ನೀವು ಆ ಒಂದು 10 ಅಂಕಗಳನ್ನು ಈಸಿಯಾಗಿ ಪಡ್ಕೋತೀರ. ಪ್ರಥಮವಾಗಿ ಕೈಗಾರಿಕೆಗಳು ಅಂತ ಅಂದರೆ ಏನು? ನೋಡಿ, ಕೈಗಾರಿಕೆ ಅಂತ ಅಂದರೆ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸ್ತಕ್ಕಂತಹ ಪ್ರಕ್ರಿಯೆ ಏನಿದೆ ಅವುಗಳನ್ನು ನಾವು ಕೈಗಾರಿಕೆಗಳು ಅಂತ ಕರಿತೇವೆ. ಆ ಒಂದು ಕೈಗಾರಿಕೆಗಳ ಕೆಲಸನೇ ಇದು. ಕಚ್ಚಾ ವಸ್ತುಗಳಿರ್ತವೆ, ಆ ಒಂದು ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಡಿಸ್ತಕ್ಕಂತಹ ಪ್ರಕ್ರಿಯೆ ಅದು ಕೈಗಾರಿಕೆಗಳು ಅಂತ ಕರಿತೇವೆ. ಈ ಒಂದು ಕೈಗಾರಿಕೆಗಳು ನಮ್ಮ ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸ್ತವೆ. ಕೈಗಾರಿಕೆಗಳಿಂದ ಇರ್ಬೋದು, ವಿವಿಧ ಯೋಜನೆಗಳ ಮೂಲಕ ಇರ್ಬೋದು, ಈ ಒಂದು ಕೈಗಾರಿಕೆಗಳ ಅಭಿವೃದ್ಧಿ ಕ್ರಮೇಣವಾಗಿ ನಮ್ಮ ಭಾರತದಲ್ಲಿ ಆಯಿತು ಅಂತಲೇ ಹೇಳ್ಬೋದು. ಹಾಗಾದರೆ ನಮ್ಮ ಭಾರತದಲ್ಲಿ ಈ ಒಂದು ಕೈಗಾರಿಕೆಗಳ ಪ್ರಾಮುಖ್ಯತೆ ಏನಿದೆ, ನಮ್ಮ ಭಾರತದಲ್ಲಿ ಇವುಗಳ ಮಹತ್ವ ಏನು ಅಂತ ಅನ್ನೋದನ್ನು ನೋಡೋದಾದರೆ, ಪ್ರಥಮವಾಗಿ ಕೈಗಾರಿಕೆಗಳು ನಮ್ಮ ದೇಶದ ಆರ್ಥಿಕ ಬೆಳವಣಿಗೆ ಮಾಡ್ತದೆ. ಹೇಗೆ ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಯನ್ನು ಯಾವ ರೀತಿ ಮಾಡ್ತದಪ್ಪ ಅಂತಂದರೆ, ನಮ್ಮ ದೇಶದಲ್ಲಿರ್ತಕ್ಕಂತಹ ಬಡತನ ಇರ್ಬೋದು, ನಿರುದ್ಯೋಗಗಳನ್ನಿರ್ಬೋದು, ಇವುಗಳನ್ನು ಹೋಗಲಾಡಿಸುವ ಮೂಲಕ, ಆ ಒಂದು ಜನರಿಗೆ ಉದ್ಯೋಗಗಳನ್ನು ಒದಗಿಸುವ ಮೂಲಕ ಜನರ ತಲಾ ಆದಾಯ ಹೆಚ್ಚಿಸ್ತದೆ, ನಮ್ಮ ರಾಷ್ಟ್ರದ ಆದಾಯ ಹೆಚ್ಚಿಸ್ತದೆ. ಇವುಗಳನ್ನು ಹೆಚ್ಚಿಸುವ ಮೂಲಕ ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಯನ್ನು ಕೈಗಾರಿಕೆಗಳು ಹೆಚ್ಚಿಸ್ತವೆ. ಆದ ಕಾರಣ ನಮ್ಮ ಭಾರತದಲ್ಲಿ ಕೈಗಾರಿಕೆಗಳು ಅತ್ಯಂತ ಮಹತ್ವಪೂರ್ಣ ಆಗಿದ್ದಾವೆ ಅಂತಲೇ ಹೇಳ್ಬೋದು. ತದನಂತರ ಬಡತನ ಮತ್ತು ಉದ್ಯೋಗ ಕಡಿಮೆ ಮಾಡ್ತದೆ. ಈಗಾಗಲೇ ನಿಮಗೆ ಹೇಳಿದೆ, ದೇಶದ ಜನರಿಗೆ ಉದ್ಯೋಗಗಳನ್ನು ಕಲ್ಪಿಸುವುದರ ಮೂಲಕ ಅವರ ತಲಾ ಆದಾಯ ಹೆಚ್ಚಿಸುವ ಮೂಲಕ, ನಿರುದ್ಯೋಗವನ್ನು ಹೋಗಲಾಡಿಸುವ ಮೂಲಕ ದೇಶದಲ್ಲಿರ್ತಕ್ಕಂತಹ ಬಡತನವನ್ನು ಕಡಿಮೆ ಮಾಡ್ತದೆ, ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸ್ತದೆ, ಜೊತೆಗೆ ಯಂತ್ರೋಪಕರಣಗಳ ತಯಾರಿಕೆ ಆಗ್ತದೆ. ನೋಡಿ, ಯಂತ್ರೋಪಕರಣಗಳ ತಯಾರಿಕೆ ಅಂದರೆ, ನೋಡಿ, ಈಗ ನಾವು ಕೃಷಿಯಲ್ಲಿ ಬಳಸ್ತಿದ್ದೇವೆ, ಟ್ರ್ಯಾಕ್ಟರ್ಗಳನ್ನು ಬಳಸ್ತಿದ್ದೇವೆ, ಬೆಳೆಗಳನ್ನು ಕಟಾವು ಮಾಡಲಿಕ್ಕೆ ಇರ್ಬೋದು, ಬಿತ್ತನೆ ಮಾಡಲಿಕ್ಕೆ ಇರ್ಬೋದು, ಹೀಗೆ ಅನೇಕ ಕೆಲಸಗಳಿಗೆ ಯಂತ್ರೋಪಕರಣಗಳನ್ನು ನಾವು ಬಳಸ್ತಾ ಇದ್ದೇವೆ. ಸೊ ಆ ಒಂದು ಯಂತ್ರ ಉಪಕರಣಗಳನ್ನು ತಯಾರು ಮಾಡೋದೇ ಯಾವುದು, ಕೈಗಾರಿಕೆಗಳು ಅಂತ ಹೇಳ್ತೇವೆ. ಸೊ ಆ ಕಾರಣ ಒಂದು ಕೈಗಾರಿಕೆಗಳು ಈ ಒಂದು ಯಂತ್ರೋಪಕರಣಗಳನ್ನು ನಮಗೆ ನೀಡೋದ್ರಿಂದ, ಆ ಒಂದು ಯಂತ್ರೋಪಕರಣಗಳನ್ನ ಬಳಸಿ ನಾವು ಕೃಷಿ ಮಾಡೋದ್ರಿಂದ ಉತ್ಪನ್ನಗಳು ಸಹಿತ ಜಾಸ್ತಿ ಆಗ್ತವೆ, ಜನರ ಒಂದು ಆದಾಯನೂ ಸಹಿತ ಜಾಸ್ತಿಯಾಗಿ ಇವು ಜನರ ಜೀವನ ಮಟ್ಟ ಏನಿಕ್ಕಿದೆ ಜಾಸ್ತಿ ಆಗ್ತದೆ ಅಂತಲೇ ಹೇಳ್ತೇವೆ. ಜೊತೆಗೆ ಸ್ವಯಂಚಾಲಿತ ವಾಹನಗಳಿರ್ಬೋದು, ಹಡಗುಗಳು ಇರ್ಬೋದು, ವಿಮಾನ ತಯಾರಿಕೆ ಇರ್ಬೋದು, ಅಂತರಿಕ್ಷ ನೌಕರರು ಇರ್ಬೋದು, ಕಂಪ್ಯೂಟರ್ಗಳಂತಹ ಯಂತ್ರೋಪಕರಣಗಳನ್ನು ತಯಾರಿಸುವ ಮೂಲಕ ಜನರ ಜೀವನ ಮಟ್ಟವನ್ನು ಹೆಚ್ಚಿಸ್ತದೆ ಅಂತಲೇ ಹೇಳ್ತೇವೆ. ಹಾಗಾದರೆ ಈ ಒಂದು ಕೈಗಾರಿಕೆಗಳನ್ನು ನಾವು ಯಾವ ರೀತಿಯಾಗಿ ವರ್ಗೀಕರಣ ಮಾಡ್ತೇವೆ? ಕೈಗಾರಿಕೆಗಳಂದರೆ ಒಂದೇ ಥರದ ಕೈಗಾರಿಕೆಗಳಿರಲಿಲ್ಲ, ವಿವಿಧ ಥರ ಕೈಗಾರಿಕೆಗಳಿರ್ತವೆ. ನೀವು ಕೇಳಿದ ಹಾಗೆ ಸಕ್ಕರೆ ಕೈಗಾರಿಕೆಗಳನ್ನು ಎಲ್ಲರೂ ಕೇಳಿರ್ತೀರ, ಹತ್ತಿ ಬಟ್ಟೆ ಕೈಗಾರಿಕೆಗಳನ್ನು ಕೇಳಿರ್ತೀರ,
ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳು, ಕಾಗದ ಕೈಗಾರಿಕೆಗಳು, ಇಂತಹ ಒಂದು ಕೈಗಾರಿಕೆಗಳ ಹೆಸರನ್ನ ನೀವು ಕೇಳಿರ್ತಾರೆ. ಹಾಗಾದರೆ ಅವು ಯಾವ ಆಧಾರದ ಮೇಲೆ ವರ್ಗೀಕರಣ ಆಗಿದ್ದಾವೆ, ಯಾವ ರೀತಿ ಕೈಗಾರಿಕೆಗಳು ವರ್ಗೀಕರಣ ಆಗಿದ್ದಾವೆ ಅನ್ನೋದನ್ನು ನೋಡೋದಾದರೆ, ಪ್ರಥಮವಾಗಿ ಆ ಕೈಗಾರಿಕೆಗಳು ಉಪಯೋಗಿಸ್ತಕ್ಕಂತಹ ಕಚ್ಚಾ ವಸ್ತುಗಳ ಆಧಾರದ ಮೇಲೆ ಇರ್ಬೋದು. ಆ ಒಂದು ಕೈಗಾರಿಕೆಗಳು ಸ್ಥಾನೀಕರಣವಾದಂತಹ ಸ್ಥಳಗಳ ಆಧಾರದ ಮೇಲೆ ಅವುಗಳನ್ನು ನಾವು 6 ವಿಭಾಗಗಳಾಗಿ ವರ್ಗೀಕರಣ ಮಾಡ್ತೀವಿ. ಅವು ಯಾವುವು, ಆ ಒಂದು ವಿಭಾಗದಲ್ಲಿ ಬರ್ತಕ್ಕಂಥ ಕೈಗಾರಿಕೆಗಳು ಯಾವುವು ಅಂತ ನೋಡೋದಾದರೆ, ಪ್ರಥಮವಾಗಿ ಕೃಷಿ ಆಧಾರಿತ ಕೈಗಾರಿಕೆಗಳು. ನೋಡಿ, ಕೃಷಿ ಆಧಾರಿತ ಕೈಗಾರಿಕೆಗಳು ಅಂತಂದರೆ ಆ ಒಂದು ಕೃಷಿಯಿಂದ ದೊರೆಯತಕ್ಕಂತಹ ಉತ್ಪನ್ನಗಳನ್ನು ಬಳಸಿಕೊಂಡು ಸಿದ್ಧ ವಸ್ತುಗಳನ್ನಾಗಿ ತಯಾರಿಸ್ತಕ್ಕಂತಹ ಕೈಗಾರಿಕೆಗಳಿಗೆ ನಾವು ಕೃಷಿ ಆಧಾರಿತ ಕೈಗಾರಿಕೆಗಳು ಅಂತ ಕರಿತೇವೆ. ಪ್ರಥಮವಾಗಿ ಹತ್ತಿ ಬಟ್ಟೆ ಕೈಗಾರಿಕೆ ಇರ್ಬೋದು, ಸಕ್ಕರೆ ಕೈಗಾರಿಕೆ, ಸೆಣಬು ಕೈಗಾರಿಕೆ, ಇವು ಬಳಸ್ತಕ್ಕಂತಹ ಕಬ್ಬು, ಸೆಣಬು, ಹತ್ತಿ ಇವು ಕೃಷಿ ಉತ್ಪನ್ನಗಳು. ಆ ಒಂದು ಕೃಷಿ ಉತ್ಪನ್ನಗಳನ್ನು ಬಳಸಿ ಸಿದ್ಧ ವಸ್ತುಗಳನ್ನಾಗಿ ಮಾಡ್ತವೆ ಕೃಷಿ ಆಧಾರಿತ ಕೈಗಾರಿಕೆಗಳು. ಆದ ಕಾರಣವನ್ನು ಕೃಷಿ ಆಧಾರಿತ ಕೈಗಾರಿಕೆಗಳು ಅಂತ ಕರಿತೇವೆ. ಉದಾಹರಣೆಗೆ ಹತ್ತಿ ಬಟ್ಟೆ ಇರ್ಬೋದು, ಸಕ್ಕರೆ ಕೈಗಾರಿಕೆಗಳು, ಸೆಣಬು ಕೈಗಾರಿಕೆಗಳು. ಈ ಒಂದು ಪ್ರಶ್ನೆ ನಿಮಗೆ 5 ಅಂಕಗಳಿಗೆ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ಸೊ ಈ ಒಂದು 6 ವಿಧಗಳನ್ನು ಬರೆದು, ಅದರ ಅರ್ಥವನ್ನು ಬರೆದು ಉದಾಹರಣೆ ಬರೆದರೆ ನಿಮಗೆ ಸುಲಭವಾಗಿ 5 ಅಂಕ ಪಡ್ಕೋತೀರಾ ಅಂತಲೇ ಹೇಳ್ಬೋದು. ತದನಂತರ ಖನಿಜ ಆಧಾರಿತ ಕೈಗಾರಿಕೆಗಳು. ನೋಡಿ, ಖನಿಜ ಆಧಾರಿತ ಕೈಗಾರಿಕೆಗಳಂದರೆ ಖನಿಜಗಳನ್ನು ಕಚ್ಚಾ ವಸ್ತುವಾಗಿ ಬಳಸಿಕೊಳ್ಳುವ ಮೂಲಕ ಸಿದ್ಧ ವಸ್ತುಗಳನ್ನಾಗಿ ತಯಾರಿಸ್ತಕ್ಕಂಥ ಕೈಗಾರಿಕೆಗಳಿಗೆ ಖನಿಜ ಆಧಾರಿತ ಕೈಗಾರಿಕೆಗಳು ಅಂತ ಕರಿತೇವೆ. ಅದರಲ್ಲಿ ಉದಾಹರಣೆ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳಿರ್ಬೋದು, ಅಲ್ಯೂಮಿನಿಯಂ ಇರ್ಬೋದು, ಸಿಮೆಂಟ್ ಕೈಗಾರಿಕೆಗಳನ್ನು ನಾವು ಖನಿಜ ಆಧಾರಿತ ಕೈಗಾರಿಕೆಗಳು ಅಂತ ಕರಿತೇವೆ. ತದನಂತರ ಅರಣ್ಯ ಆಧಾರಿತ ಕೈಗಾರಿಕೆಗಳು. ಇಲ್ಲಿ ಸಿಗ್ತಕ್ಕಂತಹ ಕಾಗದ ಕೈಗಾರಿಕೆ ಏನು ಬರ್ತದೆ, ಅದು ಅರಣ್ಯ ಆಧಾರಿತ ಕೈಗಾರಿಕೆ. ಯಾಕೆಂದರೆ ಅರಣ್ಯದಲ್ಲಿ ಸಿಗ್ತಕ್ಕಂತಹ ಮರಗಳ ತಿರುಳನ್ನು ಬಳಸಿ ಆ ಒಂದು ಕಾಗದವನ್ನು ತಯಾರಿಸ್ತಾರೆ. ಆದ ಕಾರಣ ಅದು ಕಾಗದ ಒಂದು ಅರಣ್ಯ ಆಧಾರಿತ ಕೈಗಾರಿಕೆ ಅಂತಲೇ ಹೇಳ್ಬೋದು. ತದನಂತರ ಪೆಟ್ರೋಕೆಮಿಕಲ್ ಕೈಗಾರಿಕೆಗಳು. ಇಲ್ಲಿ ಪೆಟ್ರೋಕೆಮಿಕಲ್ ಅಂದರೆ ಪೆಟ್ರೋಲಿಯಮನ್ನು ಬಳಸಿ ಸಿದ್ಧ ವಸ್ತುಗಳನ್ನಾಗಿ ಉಪಯೋಗಿಸ್ತಾರೆ. ಅಂದರೆ ಪೆಟ್ರೋಲಿಯಮನ್ನು, ಪೆಟ್ರೋಲಿಯಂನಲ್ಲಿ ಸಿಗ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಬಳಸಿ ಸಿದ್ಧ ವಸ್ತುಗಳನ್ನಾಗಿ ತಯಾರು ಮಾಡ್ತಾರೆ. ಅವು ಯಾವಪ್ಪ ಅಂದರೆ ರಾಸಾಯನಿಕ ಗೊಬ್ಬರಗಳು ಅಂತಲೇ ಹೇಳ್ಬೋದು. ಈ ಒಂದು ರಾಸಾಯನಿಕ ಗೊಬ್ಬರಗಳು ಒಂದು ಪೆಟ್ರೋಕೆಮಿಕಲ್ ಕೈಗಾರಿಕೆ ಅಂತಲೇ ಹೇಳ್ಬೋದು. ತದನಂತರ ಜ್ಞಾನಾಧಾರಿತ ಕೈಗಾರಿಕೆಗಳು. ನೋಡಿ, ಜ್ಞಾನ ಆಧಾರಿತ ಅಂದರೆ ಇಲ್ಲಿ ಜ್ಞಾನವನ್ನು ಆಧಾರವಾಗಿಟ್ಟುಕೊಂಡಂತಹ ಕೈಗಾರಿಕೆಗಳು. ಇಲ್ಲಿ ಯಾವುದೇ ಕಚ್ಚಾ ವಸ್ತುವನ್ನು ಉಪಯೋಗಿಸೋದಿಲ್ಲ, ಆದರೆ ಬಳಸ್ತಾರೆ. ಆದರಕ್ಕೆ ಅದಕ್ಕಿಂತ ಹೆಚ್ಚಾಗಿ ಜ್ಞಾನ ಇಲ್ಲಿ ಹೆಚ್ಚು ಇಂಪಾರ್ಟೆಂಟ್ ಆಗ್ತದೆ. ಆದ ಕಾರಣ ಜ್ಞಾನಾಧಾರಿತ ಕೈಗಾರಿಕೆಗಳು ಅಂತ ಕರಿತೇವೆ. ಇಲ್ಲಿ ಜ್ಞಾನಾಧಾರಿತ ಕೈಗಾರಿಕೆಗಳಲ್ಲಿ ಯಾವ ಬರ್ತಾವಪ್ಪ ಅಂದರೆ ಕಂಪ್ಯೂಟರ್ ತಯಾರಿಕೆ ಇರ್ಬೋದು, ಸಾಫ್ಟ್ವೇರ್ ಕೈಗಾರಿಕೆಗಳಿರ್ಬೋದು. ಈ ಒಂದು ಕೈಗಾರಿಕೆಗಳು ಜ್ಞಾನಾಧಾರಿತ ಕೈಗಾರಿಕೆಗಳು ಅಂತಲೇ ಹೇಳ್ತೇವೆ. ತದನಂತರ ಇತರೆ ಕೈಗಾರಿಕೆಗಳು. ಇತರೆ ಅಂದರೆ ರೈಲ್ವೆ ಎಂಜಿನ್ ತಯಾರಿಕೆಗಳಿರ್ಬೋದು, ಸ್ವಯಂಚಾಲಿತ ವಾಹನ ತಯಾರಿಕೆಗಳಿರ್ಬೋದು, ಹಡಗು ತಯಾರಿಕೆ, ವಿಮಾನ ತಯಾರಿಕೆ, ಅಂತರಿಕ್ಷ ನೌಕೆ ತಯಾರಿಕೆ ಇರ್ಬೋದು. ಈ ಎಲ್ಲ ಒಂದು ಕೈಗಾರಿಕೆಗಳು ಸಹಿತ ನಮ್ಮ ಭಾರತ ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಆಗ್ತವೆ ಅಂತಲೇ ಹೇಳ್ತೇವೆ. ಹಾಗಾದರೆ ಈ ಎಲ್ಲ ಒಂದು ಕೈಗಾರಿಕೆಗಳನ್ನ ನಮ್ಮ ಭಾರತ ಒಳಗೊಂಡಿದೆ. ಆ ಒಂದು ಕೈಗಾರಿಕೆಗಳನ್ನ ನಮ್ಮ ಭಾರತ ಒಳಗೊಂಡಿತ್ತಪ್ಪ ಅಂತಂದರೆ ಆ ಒಂದು ಕೈಗಾರಿಕೆಗಳು ಸ್ಥಾನೀಕರಣ ಆಗಲಿಕ್ಕೆ, ಒಂದು ಕಡೆ ಕೈಗಾರಿಕೆಗಳು ನೆಲೆಸಲಿಕ್ಕೆ ಬೇಕಾಗ್ತಕ್ಕಂತಹ ಅಂಶಗಳು ಯಾವ್ಯಾವು ಅನ್ನೋದನ್ನು ನೋಡೋದಾದರೆ, ನೋಡಿ, ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಅಂಶಗಳು ನಿಮಗೆ 10 ಅಂಕಗಳಿಗೆ ಗ್ಯಾರಂಟಿ ಕೇಳ್ತಾರೆ. 2-3 ವರ್ಷ ಈ ಒಂದು ಕ್ವಶನ್ ರಿಪೀಟ್ ಆಗಿದೆ, 10 ಅಂಕಗಳಿಗೆ ಕೇಳ್ತಕ್ಕಂತಹ ಪ್ರಶ್ನೆ. ಇಲ್ಲಿ ನಾನು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೇನೆ, ನಿಮಗೆ ಯಾವ ರೀತಿ ಅರ್ಥ ಆಗ್ತದೆ ಅದರ ಮುಂದೆ ನೀವು ಎಕ್ಸ್ಪ್ಲನೇಷನ್ ಬರೆದಿದ್ದೆ, ಅದರಲ್ಲಿ ನಿಮಗೆ 10 ಅಂಕ ಸುಲಭವಾಗಿ ಸಿಗ್ತದೆ. ಪ್ರಥಮವಾಗಿ ಕೈಗಾರಿಕೆ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಅಂದರೆ, ಈಗ ನಮ್ಮ ಭಾರತದಲ್ಲಿ 29 ರಾಜ್ಯಗಳಿವೆ, ಅನೇಕ ಕೇಂದ್ರಾಡಳಿತ ಪ್ರದೇಶಗಳಿವೆ, ಅನೇಕ ದೊಡ್ಡ ದೊಡ್ಡ ನಗರಗಳಿವೆ. ಆದರೆ ಈ ಎಲ್ಲ ಒಂದು ಪ್ರದೇಶಗಳಲ್ಲಿ ಕೈಗಾರಿಕೆಗಳು ಇಲ್ಲ.
ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಹೆಚ್ಚು ಕೈಗಾರಿಕೆಗಳು ಸ್ಥಾನೀಕರಣ ಆಗಿದ್ದಾವೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಆ ಒಂದು ಕೈಗಾರಿಕೆಗಳ ಅಭಿವೃದ್ಧಿಗೆ ಬೇಕಾಗ್ತಕ್ಕಂತಹ ಅಂಶಗಳ ಸ್ಥಾನೀಕರಣದ ಆಧಾರದ ಮೇಲೆ ಈ ಒಂದು ಕೈಗಾರಿಕೆಗಳು ಅಲ್ಲಿ ಸ್ಥಾಪನೆಗೊಂಡಿರ್ತವೆ. ಹಾಗಾದರೆ ಆ ಒಂದು ಸ್ಥಾನೀಕರಣದ ಅಂಶಗಳು ಯಾವಪ್ಪ ಅಂತ ಅಂದರೆ, ಪ್ರಥಮವಾಗಿ ಕಚ್ಚಾ ವಸ್ತುಗಳು. ನೋಡಿ, ಕಚ್ಚಾ ವಸ್ತುಗಳು ಸಹಿತ ಒಂದು ಕೈಗಾರಿಕೆ ಸ್ಥಾನೀಕರಣ ಆಗಲಿಕ್ಕೆ ಅತ್ಯಂತ ಪ್ರಭಾವವಂತದೆ. ಯಾಕೆ ಅಂದರೆ, ಈ ಒಂದು ಕೈಗಾರಿಕೆಗಳು ಸಿದ್ಧ ವಸ್ತುವನ್ನು ತಯಾರು ಮಾಡಲಿಕ್ಕೆ ಬೇಕಾಗ್ತಕ್ಕಂತಹ ಮೂಲ ಅಂಶ ಅದು ಕಚ್ಚಾ ವಸ್ತು ಆಗಿರ್ತದೆ. ಸೊ ಆ ಒಂದು ಕಚ್ಚಾ ವಸ್ತು ಎಲ್ಲಿ ಹೆಚ್ಚಾಗಿ ಸಿಗ್ತದೋ ಅಲ್ಲಿ ಹೆಚ್ಚಾಗಿ ಈ ಒಂದು ಕೈಗಾರಿಕೆಗಳು ಸ್ಥಾಪನೆ ಆಗಿರ್ತವೆ. ನೀವು ಪ್ರಶ್ನೆ ಕೇಳ್ಬೋದು, ಬೇರೆ ಕಡೆ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದರೆ ಕಚ್ಚಾ ವಸ್ತುಗಳನ್ನು ಅಲ್ಲಿ ತರಿಸ್ಕೋಬೋದು ಇತ್ತಲ್ಲ ಅಂತ. ಆದರೆ ಆ ಒಂದು ಕಚ್ಚಾ ವಸ್ತುಗಳನ್ನು ಅಲ್ಲಿ ತರಿಸ್ಕೊಳ್ಳಿಕ್ಕೆ ಮತ್ತೆ ಸಾಗಾಣಿಕಾ ವೆಚ್ಚ ಆಗ್ತದೆ. ಆದ ಕಾರಣ ಆ ಒಂದು ವೆಚ್ಚವನ್ನು ಕಡಿಮೆ ಮಾಡಲು ಅಲ್ಲೇ ಆ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದರೆ ಈ ಒಂದು ಸಾಗಾಣಿಕಾ ವೆಚ್ಚ ಕಡಿಮೆ ಆಗ್ತದೆ. ಆ ಒಂದು ಕಾರಣದಿಂದ ಕಚ್ಚಾ ವಸ್ತುಗಳ ಆಧಾರದ ಮೇಲೆ, ಆ ಒಂದು ಕಚ್ಚಾ ವಸ್ತುಗಳ ಸ್ಥಾನೀಕರಣದ ಆಧಾರದ ಮೇಲೆ ಕೈಗಾರಿಕೆಗಳಲ್ಲಿ ಸ್ಥಾಪನೆ ಆಗಿರ್ತವೆ. ತದನಂತರ ನೀರು ಪೂರೈಕೆ ಇರ್ಬೋದು. ನೀರು ಪೂರೈಕೆ ಇಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಯಾಕೆಂದರೆ ಕೈಗಾರಿಕೆಗಳು, ನೀವು ಬಹಳಷ್ಟು ಅಬ್ಸರ್ವ್ ಮಾಡಿರ್ಬೋದು, ಈ ಒಂದು ಕೈಗಾರಿಕೆಗಳು ಹೆಚ್ಚಾಗಿ ನದಿ ಅಥವಾ ಸರೋವರಗಳ ದಡದಲ್ಲಿ ಅತಿ ಹೆಚ್ಚಾಗಿ ಸ್ಥಾಪನೆ ಆಗಿರ್ತವೆ. ಕಾರಣ ಇಷ್ಟೇ, ಆ ಒಂದು ಕೈಗಾರಿಕೆಗಳಿಗೆ ಅತಿ ಹೆಚ್ಚು ನೀರು ಬೇಕಾಗ್ತದೆ. ಯಾಕೆ, ಆ ಒಂದು ಕಚ್ಚಾ ವಸ್ತುಗಳ ಶುದ್ಧೀಕರಣ ಇರ್ಬೋದು, ಆ ಒಂದು ತಂಪುಗೊಳಿಸುವಿಕೆ ಇರ್ಬೋದು, ಈ ಒಂದು ಉದ್ದೇಶಕ್ಕಾಗಿ ಅಧಿಕ ನೀರು ಅತ್ಯವಶ್ಯಕವಾಗಿರ್ತದೆ. ವಿಶೇಷವಾಗಿ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳಿರ್ಬೋದು, ಅಲ್ಯೂಮಿನಿಯಂ ಕೈಗಾರಿಕೆಗಳಿರ್ಬೋದು, ಕಾಗದ ಮತ್ತು ರಾಸಾಯನಿಕ ಕೈಗಾರಿಕೆಗಳು ಈ ಒಂದು ನದಿ ದಡದ ಮೇಲೆ ಸ್ಥಾಪನೆಯಾಗಿರ್ತವೆ. ಯಾಕೆ, ಅವುಗಳಿಗೆ ಅತ್ಯಧಿಕ ನೀರು ಪೂರೈಕೆ ಇರಬೇಕು, ಆ ಕಾರಣದಿಂದ ಅವು ಅಲ್ಲಿ ಸ್ಥಾಪನೆ ಆಗಿರ್ತವೆ ಅಂತಲೇ ಹೇಳ್ತೇವೆ. ತದನಂತರ ವಾಯುಗುಣ ನೋಡಿ. ವಾಯುಗುಣ ಇದು ಸಹಿತ ಕೈಗಾರಿಕೆ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರ್ತದೆ. ಹೇಗೆ ಅಂದರೆ, ಈ ಉದಾಹರಣೆಗೆ ಹತ್ತಿ ಬಟ್ಟೆ ಕೈಗಾರಿಕೆಗೆ ಎಂಥ ವಾಯುಗುಣ ಅವಶ್ಯಕ? ಆರ್ದ್ರ ವಾಯುಗುಣದ ಅಗತ್ಯ ಇರ್ತದೆ. ಹೆಚ್ಚು ಉಷ್ಣನೂ ಇರಬಾರ್ದು, ಹೆಚ್ಚು ತಂಪು ಇರಬಾರ್ದು. ಆರ್ದ್ರ ವಾಯುಗುಣ ಇದ್ದರೆ ಹತ್ತಿ ಬಟ್ಟೆ ಕೈಗಾರಿಕೆಗೆ ಅವಶ್ಯಕ ಆಗಿರ್ತದೆ. ಆ ಕಾರಣದಿಂದ ಹತ್ತಿ ಬಟ್ಟೆ ಎಲ್ಲಿ ಸ್ಥಾಪನೆ ಆಗಿರ್ತದೆ? ಈ ಒಂದು ಆರ್ದ್ರ ವಾಯುಗುಣದ ಪ್ರದೇಶ ಎಲ್ಲಿರ್ತದೋ ಅಲ್ಲಿ ಈ ಒಂದು ಹತ್ತಿ ಬಟ್ಟೆ ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ. ಸೊ ಈ ಕಾರಣದಿಂದ ಆ ಒಂದು ವಾಯುಗುಣನು ಸಹಿತ ಕೈಗಾರಿಕೆ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರ್ತದೆ ಅಂತಲೇ ಹೇಳ್ತೇವೆ. ತದನಂತರ ಕಾರ್ಮಿಕರು ನೋಡಿ. ಕಾರ್ಮಿಕರು ಸಹಿತ ಈ ಒಂದು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರ್ತವೆ. ಯಾಕೆ ಅಂದರೆ, ಆ ಒಂದು ಕೈಗಾರಿಕೆಗಳನ್ನು ಮುನ್ನಡೆಸ್ಕೊಂಡು ಹೋಗೋಕ್ಕೆ ಕಾರ್ಮಿಕರು ಅತಿ ಅವಶ್ಯಕ ಆಗಿರ್ತಾರೆ. ಜೊತೆಗೆ ಪರಿಣಿತ ಕಾರ್ಮಿಕರು ಅವಶ್ಯಕ ಆಗಿರ್ತಾರೆ. ಆ ಕಾರಣದಿಂದ ಆ ಒಂದು ಕಾರ್ಮಿಕರ ಲಭ್ಯತೆ ಎಲ್ಲಿ ಜಾಸ್ತಿ ಇರ್ತದೋ, ಯಾವ ಒಂದು ಪ್ರದೇಶದಲ್ಲಿ ಕಾರ್ಮಿಕರ ಲಭ್ಯತೆ ಇರ್ತದೋ ಅಲ್ಲಿ ಈ ಒಂದು ಕೈಗಾರಿಕೆಗಳು ಪ್ರಾರಂಭವಾಗ್ತವೆ. ಈಗ ನೀವು ಹೋಗಿ ಹಳ್ಳಿಯಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದರೆ ಅಂತಲೇ ಇಟ್ಕೊಳ್ಳಿ, ಆ ಒಂದು ಹಳ್ಳಿಯಲ್ಲಿನ ಜನ ಆ ಒಂದು ಕೈಗಾರಿಕೆಗಳಲ್ಲಿ ಬರೆಯಲು ಹಿಂಜರಿತಾರೆ. ಆವಾಗ ಏನಾಗ್ತದೆ, ಕಂಪನಿ ಸ್ಟಾರ್ಟ್ ಆಗೋಲ್ಲ, ಅಂದರೆ ಮುಂದುವರಲಿಕ್ಕೆ ಆಗೋದಿಲ್ಲ. ಮತ್ತೆ ಬೇರೆ ಊರಿಂದ ಕಾರ್ಮಿಕರನ್ನ ಕರ್ಕೊಂಬರಬೇಕಾಗ್ತದೆ, ಅವುಗಳ ಆ ಒಂದು ಕಾರ್ಮಿಕ ವೆಚ್ಚ ಜಾಸ್ತಿ ಆಗ್ತದೆ. ಆ ಕಾರಣದಿಂದ ಆ ಒಂದು ಕಾರ್ಮಿಕರ ಲಭ್ಯತೆ ಎಲ್ಲಿ ಜಾಸ್ತಿ ಇರ್ತದೆ, ಯಾವ ಪ್ರದೇಶದಲ್ಲಿ ಇರ್ತದೆ, ಅಲ್ಲಿ ಈ ಒಂದು ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ ಅಂತಲೇ ಹೇಳ್ತವೆ. ತದನಂತರ ಮಾರುಕಟ್ಟೆ ನೋಡಿ. ಈ ಒಂದು ಮಾರುಕಟ್ಟೆಯೂ ಸಹಿತ ಅತ್ಯಂತ ಮುಖ್ಯವಾದಂತಹ ಅಂಶ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ, ಆ ಒಂದು ಕೈಗಾರಿಕೆಗಳು ಸಿದ್ಧಪಡಿಸಿದಂತಹ ವಸ್ತುಗಳನ್ನು ಮಾರಾಟಕ್ಕೆ ಆ ಒಂದು ವಿಶಾಲವಾದಂತಹ ಮಾರುಕಟ್ಟೆ ಅವಶ್ಯಕ ಆಗಿರ್ತದೆ. ಆದ ಕಾರಣ ಆ ಒಂದು ವಿಶಾಲವಾದಂಥ ಮಾರುಕಟ್ಟೆ ಎಲ್ಲಿ ಇರ್ತದೋ ಅಲ್ಲಿ ಈ ಒಂದು ಕೈಗಾರಿಕೆಗಳು ಹೆಚ್ಚು ಸ್ಥಾಪನೆಯಾಗಿರ್ತವೆ. ತದನಂತರ
ಸಾಗಾಣಿಕೆ ಇರ್ಬೋದು. ನೋಡಿ, ಆ ಒಂದು ಸಾಗಾಣಿಕೆಗಳು ಈಗ ಕಚ್ಚಾ ವಸ್ತುಗಳನ್ನು ಕಾರ್ಖಾನೆಗಳಿಗೆ ಸಾಗಾಣಿಕೆ ಮಾಡಲಿಕ್ಕಿರ್ಬೋದು, ಸಿದ್ಧ ವಸ್ತುಗಳನ್ನು ಮಾರುಕಟ್ಟೆಗೆ ಸಾಗಾಣಿಕೆ ಮಾಡಲಿಕ್ಕೆ ಉತ್ತಮವಾದಂಥ ಸಾರಿಗೆ ವ್ಯವಸ್ಥೆ ಬೇಕಾಗ್ತದೆ. ಆದ ಕಾರಣ ಸಾರಿಗೆಯು ಸಹಿತ ಈ ಒಂದು ಕೈಗಾರಿಕಾ ಸ್ಥಾನೀಕರಣ ಮೇಲೆ ಪ್ರಭಾವ ಬೀರ್ತದೆ. ತದನಂತರ ಸಾಗಾಣಿಕೆ, ಈಗಾಗಲೇ ನಿಮಗೆ ಸಾಗಾಣಿಕೆ ಬಗ್ಗೆ ಹೇಳಿದೆ. ನೆಕ್ಸ್ಟು ಶಕ್ತಿ. ನೋಡಿ, ಶಕ್ತಿ ಸಂಪನ್ಮೂಲಗಳು, ಶಕ್ತಿ ಅಷ್ಟೇ ಅಲ್ಲ ಶಕ್ತಿ ಸಂಪನ್ಮೂಲಗಳು, ಆ ಒಂದು ಶಕ್ತಿಯ ಸಂಪನ್ಮೂಲಗಳು ಸಹಿತ ಈ ಒಂದು ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರ್ತದೆ. ಹೇಗೆ ಅಂದರೆ, ಶಕ್ತಿ ಸಂಪನ್ಮೂಲಗಳಾದಂತಹ ಕಲ್ಲಿದ್ದಲಿರ್ಬೋದು, ಪೆಟ್ರೋಲಿಯಂ ಇರ್ಬೋದು, ಮುಖ್ಯವಾಗಿ ವಿದ್ಯುತ್ ಶಕ್ತಿ ಇರ್ಬೋದು, ಈ ಒಂದು ಅಂಶಗಳ ಲಭ್ಯತೆ ಯಾವ ಒಂದು ಪ್ರದೇಶದಲ್ಲಿ ಹೆಚ್ಚಿರ್ತದೋ ಆ ಒಂದು ಪ್ರದೇಶದಲ್ಲಿ ಈ ಒಂದು ಕೈಗಾರಿಕೆಗಳು ಪ್ರಾರಂಭ ಆಗ್ತವೆ ಅಂತಲೇ ಹೇಳ್ತೇವೆ. ತದನಂತರ ಬಂಡವಾಳ. ನೋಡಿ, ಈ ಒಂದು ಕೈಗಾರಿಕೆ ಸ್ಥಾಪನೆ ಆಗಲಿಕ್ಕೆ ಮತ್ತು ಅಭಿವೃದ್ಧಿ ಆಗಲಿಕ್ಕೆ ಅತಿ ಹೆಚ್ಚು ಬಂಡವಾಳನ ಸಹಿತ ಅಗತ್ಯ ಆಗ್ತದೆ. ಆದ ಕಾರಣ ಇದು ಸಹಿತ ಕೈಗಾರಿಕೆ ಸ್ಥಾಪನೆ ಮೇಲೆ ಪ್ರಭಾವ ಬೀರ್ತದೆ. ತದನಂತರ ಸರ್ಕಾರದ ನೀತಿ ಇರ್ಬೋದು. ನೋಡಿ, ಸರ್ಕಾರದ ನೀತಿ ಯಾವ ರೀತಿ ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರ್ತದಪ್ಪ ಅಂದರೆ, ಈ ಒಂದು ಸರ್ಕಾರ ನೀಡ್ತಕ್ಕಂತಹ ತೆರಿಗೆ ವಿನಾಯಿತಿ ಇರ್ಬೋದು, ಕಡಿಮೆ ದರದಲ್ಲಿ ವಿದ್ಯುತ್ ಪೂರೈಕೆ ಇರ್ಬೋದು, ಸಹಾಯಧನ ನೀಡಿಕೆ ಇರ್ಬೋದು, ಸಾರಿಗೆ ಸೌಲಭ್ಯದ ಒಂದು ಪೂರೈಕೆ ಇರ್ಬೋದು, ಈ ಒಂದು ಫೆಸಿಲಿಟಿ ಎಲ್ಲಿ ಇರ್ತದೋ, ಯಾವ ಒಂದು ಸರ್ಕಾರ ಈ ಫೆಸಿಲಿಟಿ ನೀಡ್ತದೋ, ಯಾವ ಪ್ರದೇಶದಲ್ಲಿ ಈ ಒಂದು ಸರ್ಕಾರ ಫೆಸಿಲಿಟಿ ನೀಡ್ತದೋ, ಅಂದರೆ ಉದಾಹರಣೆಗೆ ಈಗ ಹಿಂದುಳಿದ ಪ್ರದೇಶಗಳಲ್ಲಿ ಆ ಒಂದು ಹಿಂದುಳಿದ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರ ಏನು ಮಾಡ್ತದೆ, ಯೋಜನೆಗಳನ್ನು ನಿರ್ಮಿಸ್ತದೆ. ಈ ಒಂದು ಪ್ರದೇಶಗಳಲ್ಲಿ ಕೈಗಾರಿಕೆಗಳು ಸ್ಥಾಪನೆಯಾದರೆ ಇಂತಿಷ್ಟು ಸಬ್ಸಿಡಿ ನೀಡ್ತೇವೆ, ಈ ಒಂದು ಕಡಿಮೆ ದರದಲ್ಲಿ ವಿದ್ಯುತ್ ನೀಡ್ತೇವೆ, ತೆರಿಗೆ ವಿನಾಯಿತಿ ನೀಡ್ತೇವೆ ಅಂತ ಯೋಜನೆಗಳನ್ನು ರೂಪಿಸ್ತದೆ. ಆದ ಕಾರಣ ಅಂತಹ ಪ್ರದೇಶಗಳಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ ಅಂತಲೇ ಹೇಳ್ತೇವೆ. ತದನಂತರ ಇತರೆ ಅಂಶಗಳು ಯಾವಪ್ಪ ಅಂದರೆ, ಆ ಒಂದು ಭೂಸ್ವರೂಪ ಇರ್ಬೋದು, ರಾಜಕೀಯ ನಿರ್ಧಾರಗಳಿರ್ಬೋದು, ಕೈಗಾರಿಕೆಗಳ ಒಲವು ಇರ್ಬೋದು, ಜೊತೆಗೆ ವೈಯಕ್ತಿಕ ಆಯ್ಕೆಯೂ ಸಹಿತ ಈ ಒಂದು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರ್ತದೆ ಅಂತಲೇ ಹೇಳ್ಬೋದು. ನೋಡಿ, ಈ ಎಲ್ಲ 10 ಅಂಶಗಳೇನಿದ್ದಾವೆ ಅತ್ಯಂತ ಮಹತ್ವವಾದಂಥ ಅಂಶಗಳಾಗ್ತವೆ. ಇವು 10 ಅಂಕಗಳಿಗೆ ನಿಮಗೆ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಸೊ ನಿಮಗೆ ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಆಗ್ತದೋ ಆ ರೀತಿ ಎಕ್ಸ್ಪ್ಲನೇಷನ್ನ ಬರೀಬೇಕು. ಬಟ್ ಈ ಒಂದು ಪಾಯಿಂಟ್ಸ್ಗಳು ಇರಬೇಕು, ಈ ಒಂದು ಪಾಯಿಂಟ್ಸ್ಗಳ ಮುಂದೆ ನಿಮಗೆ ತಿಳಿದಂಥ ಎಕ್ಸ್ಪ್ಲನೇಷನ್ನ ಬರೀರಿ ಅಂತ ಹೇಳ್ತಾ, ಈ ಒಂದು ಕ್ಲಾಸ್ನ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.